ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಮಶ್ರೂಮ್ ಕರಿ ಹೋಟೆಲ್ ಸ್ಟೈಲ್ ಒಳಗೆ ಹೋಟೆಲ್ ರುಚಿನ ಸೇಮ್ ನಾವು ಮನ್ಯಾಗಾನ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡಕತ್ತೇನ್ರಿ ಬರೀ ಹಾಗಾದ್ರೆ ತಡ ಮಾಡೋದು ಬೇಡ ಯಾವ ರೀತಿ ಈ ಮಶ್ರೂಮ್ ಕರೀನ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ನಾನು ಎರಡು ಅಷ್ಟು ಮಶ್ರೂಮ್ನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಾದ ಮೇಲೆ ಈ ಥರ ಕಟ್ ಮಾಡಿಟ್ಕೊಂಡೇನೆ ನೀವು ಇಷ್ಟು ಸೈಜ್ ಬ್ಯಾಡಪ್ಪ ಅಂದ್ರೆ ಸ್ವಲ್ಪ ಸಣ್ಣದಾಗಿನೂ ಕಟ್ ಮಾಡ್ಕೋಬೋದು ಈಗ ನೋಡಿರಿ ಮಶ್ರೂಮ್ ಕರಿ ಮಾಡೋಕೆ ನಾನು ಒಂದು ಕಡಾಯಿಗೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇರಿಸ್ಕೊಳತ್ತೇನೆ ಎಣ್ಣೆ ಚೆಂದಗೆ ಮೇಲೆ ನಾನು ಒಂದು ಆದಷ್ಟು ಜೀರಿಗೆ ಸೇರಿಸ್ಕೊಳತ್ತೇನೆ ಅದಾದಮೇಲೆ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳತ್ತೇನೆ ರೀ ನಿಮ್ಗೆ ಗ್ರೇವಿ ಜಾಸ್ತಿ ಬೇಕಾ ಅಂದ್ರೆ ಉಳ್ಳಾಗಡ್ಡಿ ಇನ್ನೂ ಒಂದನ್ನು ನೀವು ಸೇರಿಸ್ಕೋಬೋದು ನೋಡ್ರಿ ಈಗ ಲೈಟಾಗಿ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾನು ಸ್ವಲ್ಪ ಪಲಾವ್ ಎಲೆ ಸೇರಿಸ್ಕೊಳತ್ತೇನೆ ರೀ ಪಲಾವ್ ಎಲೆ ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ಘಮ ಬರ್ತೈತೆ ಅಂತ ಹೇಳ್ಬೋದು ಅದಾದಮೇಲೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಂಗೆ ಎರಡು ಹಸಿ ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಈ ಥರ ಸೀಳಿ ನಾನು ಸೇಸ್ಕೊಂಡೇನೆ ನಿಮಗೆ ಮಶ್ರೂಮ್ ಕರಿ ಸ್ವಲ್ಪ ಖಾರ ಖಾರವಾಗಿ ಬೇಕಪ್ಪ ಅಂದ್ರೆ ಇನ್ನೂ ಒಂದೆರಡು ಹಸಿ ಮೆಣಸಿನ್ಕಾಯಿನ ನೀವು ಸೇರಿಸ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಈಗ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಒಂದು ಅರ್ಧ ಚಮಚದಷ್ಟು ಅರಿಶಿನ ಸೇಸ್ಕೊಳತ್ತೇನೆ ಅದಾದಮೇಲೆ ಎರಡು ದೊಡ್ಡ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡೇನೆ ನೀವು ಬೇಕು ಅಂದರೆ ಮೂರು ಟೊಮ್ಯಾಟೋನು ಸೇರ್ಸ್ಕೊಬೋದು ಈಗ ಟೊಮೆಟೊ ಲೈಟಾಗಿ ಸಾಫ್ಟ್ ಆಗಬೇಕು ರೀ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಈಗ ಪ್ಯೂರ್ ವೆಜಿಟೇರಿಯನ್ ಇರ್ತಾರ್ರಿ ಅವರು ನಾನ್ ವೆಜ್ ಏನೂ ತಿಂತಿರೋದಿಲ್ಲ ಅಂಥವ್ರಿಗೆ ಈ ಮಶ್ರೂಮ್ ಕರಿ ಒಳ್ಳೆ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದು ರೀ ಸೊ ಈಗ ನೋಡಿರಿ ಒಂದು ಚಮಚದಷ್ಟು ಗರಂ ಮಸಾಲ ಸೇರಿಸ್ಕೊಳತ್ತೀನಿ ರೀ ಅದಾದಮೇಲೆ ಅಚ್ಕಾರ್ದ ಪುಡಿ ಅನುಗುಣವಾಗಿ ಜಾಸ್ತಿ ಬೇಕು ಅಂದರೆ ಅಜ್ಕಾಲ್ ಇನ್ನೂ ಜಾಸ್ತಿ ಸೇರಿಸ್ಕೋಬೋದು ಅದಾದಮೇಲೆ ಒಂದು ಆದಷ್ಟು ಧನಿಯಾ ಪುಡಿ ಈಗ ಎಲ್ಲ ಮಸಾಲೆ ಇಂಗ್ರೀಡಿಯಂಟ್ಸ್ ನಾವು ಚೆಂದಾಗೆ ಈರುಳ್ಳಿ ಟೊಮೆಟೊ ಜೊತೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ರೀ ಈ ಮಶ್ರೂಮ್ ಕರಿ ಚಪಾತಿ ಪೂರಿ ಘೀ ರೈಸ್ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ ನೋಡ್ರಿ ಈಗ ಲೈಟಾಗಿ ಒಂದೆರಡು ನಿಮಿಷ ಚೆಂದಾಗೆ ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ನಾನು ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳತ್ತೇನೆ ಅದಾದಮೇಲೆ ನಾನು ಒಂದು ಎಂಟು ನಿಮಿಷ ಮೀಡಿಯಮ್ ಉರಿ ಒಳಗೆ ಚೆಂದಾಗೆ ರೀ ಯಾಕಂದ್ರೆ ಒಳ್ಳೆ ಗ್ರೇವಿ ಆಗ್ತೈತಿ ಈ ಥರ ಕುದಿಸ್ಕೊಳ್ಳೋದ್ರಿಂದ ಮಸಾಲೆ ಜೊತೆ ಸೊ ನೋಡ್ರಿ ಈಗ ಎಂಟು ನಿಮಿಷ ಆಯಿತು ನೋಡಿರಿ ಇಷ್ಟು ನೀರು ಇರಲೇಬೇಕಾಗ್ತತಿ ಇಲ್ಲ ಅಂದರೆ ಫುಲ್ ಡ್ರೈ ಆಗಿಬಿಡ್ತೈತಿ ರೀ ಅದು ಗ್ರೇವಿನ ಅನ್ಸ್ಕೊಳ್ಳಂಗಿಲ್ಲ ಆ ಥರ ಆಗಿಬಿಟ್ಟಿರ್ತೈತಿ ಸೊ ಹಾಗಾಗಿ ಇಷ್ಟು ನೀರಿನ ಅಂಶ ಇರಬೇಕು ಅಲ್ಲಿವರೆಗೂ ಚೆಂದಾಗೆ ಕುದಿಸ್ಕೋಬೇಕಾಗ್ತದೆ ರೀ ಅದಾದಮೇಲೆ ನಾನು ಆಲ್ರೆಡಿ ಹೇಳಿದ್ನಿ ನಿಮ್ಗೆ ಮಶ್ರೂಮ್ ಎಲ್ಲ ಕ್ಲೀನಾಗಿ ನಾನು ತೊಳೆದಾದ್ಮೇಲೆ ಕಟ್ ಮಾಡಿ ಇಟ್ಕೊಳೇನಂತ ಸೊ ಆ ಮಶ್ರೂಮ್ನ ನಾನೀಗ ಗ್ರೇವಿಗೆ ಸೇರಿಸ್ಕೊಳಕತ್ತೇನೆ ಗ್ರೇವಿ ಚೆಂದಾಗೆ ಅಂಟ್ಕೋಬೇಕ್ರಿ ಮಶ್ರೂಮ್ ಜೊತೆ ಅಲ್ಲಿವರೆಗೂ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ಮಸಾಲೆನ ಹಿಡಿಬೇಕ್ರಿ ಮಶ್ರೂಮು ಸೊ ಅಲ್ಲಿವರೆಗೂ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಾನು ಇನ್ನೊಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತೇನೆ ಈಗ ನೀರನ್ನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ಯಾಕಂದ್ರೆ ಮಶ್ರೂಮ್ ಒಳಗನ ಸಾಕಷ್ಟು ನೀರಿನ ಅಂಶ ಇರ್ತೈತಿ ಸೊ ಹಾಗಾಗಿ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ರೀ ಹೋಟ್ಲೊಳಗೆ ನಾವು ದುಬಾರಿ ಬೆಲೆ ಕೊಟ್ಟು ತಿನ್ನೋದಕ್ಕಿಂತ ಮನೆಯಲ್ಲಿ ಆರಾಮಾಗಿ ಮನೆ ಜನ ಎಲ್ಲ ಕೂತ್ಕೊಂಡು ರೀ ಕಡಿಮೆ ಖರ್ಚೊಳಗನ ಸೊ ಈಗ ನೋಡಿರಿ ನೆಕ್ಸ್ಟ್ ನಾನು ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳತ್ತೇನೆ ಅದಾದಮೇಲೆ ಸ್ವಲ್ಪ ಕಸೂರಿ ಮೇಥಿನ ಈ ಥರ ಕೈಯಿಂದ ತಿಕ್ಕಿ ಸೇಸ್ಕೊಳತ್ತೇನೆ ರೀ ಅದಾದಮೇಲೆ ಒಂದು ಚಮಚ ನಾನು ಕೆನೆನ ಸೇಸ್ಕೊಳ್ಳತ್ತೇನಿ ಇದ್ರ ಬದಲು ನೀವು ಫ್ರೆಶ್ ಕ್ರೀಮ್ನು ಕೂಡ ಸೇರಿಸ್ಕೋಬೋದು ಎರಡರೊಳಗೆ ಒಂದು ಸೇರಿಸ್ಕೋಬೇಕಾಗ್ತದೆ ರೀ ಯಾಕಂದ್ರೆ ಹೋಟೆಲ್ ಸ್ಟೈಲ್ ಒಳಗೆ ಮಶ್ರೂಮ್ ಕರಿ ಬರಬೇಕು ಅಂದ್ರೆ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಹಾಲಿನ ಕೆನೆ ಆಗಲಿ ಅಥವಾ ಫ್ರೆಶ್ ಕ್ರೀಮ್ ಆಗಲಿ ಒಳ್ಳೆ ಟೇಸ್ಟ್ ಕೊಡ್ತತಿ ಸೊ ಈಗ ನೋಡ್ರಿ ನಾನು ಒಂದು ಮುಚ್ಚಳ ಮುಚ್ಚಿ ಒಂದು ಎಂಟು ನಿಮಿಷ ಮೀಡಿಯಮ್ ಉರಿ ಒಳಗೆ ಕುದಿಸ್ಕೊಳತ್ತೇನೆ ಮಶ್ರೂಮ್ನ ಮಶ್ರೂಮ್ ಕುದಿಯೋಕೇನು ಭಾಳ ಟೈಮ್ ರೀ ಭಾಳ ಬೇಗ ಸಾಫ್ಟಾಗಿಬಿಡ್ತಾವು ಈಗ ಎಂಟು ನಿಮಿಷ ಆಯಿತು ಮಶ್ರೂಮ್ ಕರಿ ಯಾವ ರೀತಿ ಬಂದೈತೆ ಅಂತ ನೋಡೋಣ ಬರ್ರಿ ಒಳ್ಳೆ ಘಮ ಬರಾತಿತ್ರಿ ಜೊತೆಗೆ ಒಂಚೂರು ನೀರು ಮಿಕ್ಸ್ ಮಾಡಲಿಲ್ಲ ಅಂದ್ರೂ ಮಶ್ರೂಮ್ ಎಷ್ಟು ನೀರನ್ನು ಬಿಟ್ಟತ್ತಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಈ ಥರ ಗ್ರೇವಿ ಇದ್ರನ ಒಳ್ಳೆ ಟೇಸ್ಟ್ ಆಗ್ತಿತ್ರಿ ಸೊ ಆಗಿ ಮಶ್ರೂಮ್ ಕರಿ ರೆಡಿ ಆಯ್ತು ನೋಡ್ರಿ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ರೀ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ ಮತ್ತೆ ಸಿಗೋಣ್ರಿ ಎಲ್ಲರಿಗೂ ನಮಸ್ಕಾರ ಶರಣ್